ಕಿರಿಕ್ ಪಾರ್ಟಿಯ ಹುಡುಗಿ ಜೊತೆ ಗೋಲ್ಡನ್ ಗಣೇಶ ಚಮಕ್. ಸುದ್ದಿ ಏನಪ್ಪ ಅಂದ್ರೆ, ನಟ ಗಣೇಶ ಹಾಗೂ ನಿರ್ದೇಶಕ ಸುನಿ ಕಾಂಬಿನೇಷನ್ ಅಲ್ಲಿ ಚಮಕ್ ಎನ್ನುವ ಚಿತ್ರ ನಿರ್ಮಾಣವಾಗ್ತಾ ಇದೆ. ಈ ಚಿತ್ರದ ಚಿತ್ರೀಕರಣ ಮುಗುಳುನಗೆ ನಂತರ ಆರಂಭವಾಗುತ್ತೆ ಎನ್ನಲಾಗ್ತಾ ಇದೆ. ಆದ್ರೆ ಈ ಚಿತ್ರಕ್ಕೆ ನಿನ್ನೆ ಮುಹೂರ್ತ ನೆರವೇರಿದ್ದು, April 14ಕ್ಕೆ ರೆಗ್ಯುಲರ್ ಶೂಟಿಂಗ್ ಆರಂಭವಾಗುತ್ತಂತೆ. ಇದುವರೆಗೆ ಬಹುತೇಕ ಲವರ್ ಬಾಯ್ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದ ನಮ್ಮ ಗಣೇಶ ಚಮಕ್ ನಲ್ಲಿ ಮೊದಲ ಬಾರಿಗೆ ಡಾಕ್ಟರ್ ಆಗಿ ನಟಿಸಲಿದ್ದಾರೆ. ಕಿರಿಕ್ ಪಾರ್ಟಿ ಸಿನಿಮಾ ಮೂಲಕ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿರುವ ರಶ್ಮಿಕಾ ಮಂದಣ್ಣ ಅವರು ಚಮಕ್ ನಲ್ಲಿ ನಾಯಕಿಯಾಗಿ ಗಣೇಶ್ ಅವರ ಜೊತೆಯಾಗಲಿದ್ದಾರೆ. ನಿನ್ನೆ ನಡೆದ ಚಿತ್ರೀಕರಣದ ಮುಹೂರ್ತದಲ್ಲಿ ರಶ್ಮಿಕಾ ಕೂಡ ಪಾಲ್ಗೊಂಡಿದ್ರು. ಇನ್ನು ಈ ಚಿತ್ರವನ್ನ ಚಂದ್ರಶೇಖರ್ ನಿರ್ಮಿಸುತ್ತಿದ್ದಾರೆ. ಚಿತ್ರಕ್ಕೆ ಕರಮ್ ಚಾವ್ಲಾ ಛಾಯಾಗ್ರಹಣ, ಸಂಗೀತ ಸಂಯೋಜನೆ ಅರ್ಜುನ್ ಜನ್ಯ ಅವರದು. ಈ ಮಧ್ಯೆ ಯೋಗರಾಜ್ ಭಟ್ ನಿರ್ದೇಶನದ ಮುಗುಳುನಗೆ ಚಿತ್ರದ ಚಿತ್ರೀಕರಣ ಕೊನೆಯ ಹಂತಕ್ಕೆ ಬಂದಿದೆ. ಇತ್ತೀಚೆಗೆ ಮಂಗಳೂರು ಕಡೆ ಚಿತ್ರದ ಚಿತ್ರೀಕರಣ ಮುಗಿದಿದೆ. ಈಗಾಗಲೇ ಗಣೇಶ್ ಅಭಿನಯದ ಪಟಾಕಿ ಸಿದ್ಧವಾಗಿದ್ದು ಮೇ ನಲ್ಲಿ ಬಿಡುಗಡೆಯಾಗಲಿದೆ. ಆ ನಂತರ ಮುಗುಳುನಗೆ ಈ ವರ್ಷದ ಕೊನೆಯ ಹೊತ್ತಿಗೆ ಚಮಕ್ ಬಿಡುಗಡೆ ಆಗುವ ಸಾಧ್ಯತೆಗಳು ಇವೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.